ಈಗ ನಿಮ್ಮ ಕಥೆಗಳಲ್ಲಿ ಆ ವಾಕ್ಯಗಳ ನಾನು ಒಂದು ಅಳತೆಯನ್ನು ನೋಡಿದರೆ ತುಂಬ ಆತ್ಮೀಯವಾಗಿ ಇಷ್ಟೇ ಶಬ್ದದೊಳಗೆ ಮುಗಿದು ಮಾತಾಡದಂಗೆ ಇದೆ. ಹೌದು ಹೌದು, ಬರೋದು ಸ್ಟೈಲ್ ಅಷ್ಟೇ. ನನ್ನ ನಾಟಕ ಮಾಡಿದ್ದು ಹಾಗೆ ಇದೆ, ಮಾತಾಡೋದು ಹಾಗೆ ಇದೆ, ಕಥೆನೂ ಹಾಗೆ ಇದೆ. ಏಕತಾನತೆ ಬರಲ್ವಾ ಅಂತ ಭಾಳ ಜನ ಕೇಳ್ತಾರೆ. ಹೌದು, ಏಕತಾನತೆ ಕಂಟೆಂಟಲ್ಲಿ ಬರೋದು, ಕಂಟೆಂಟಲ್ಲಿ ಬರೋದು, ಶೈಲಿಯಲ್ಲೇ ಅಲ್ಲ. ಬಿ ಪಿ ಎಲ್ರಿಗೂ ಒಂದೇ ಸಾರ್, ಏಕತಾನತೆ ಎಲ್ಲ ಬಂದು ಎಲ್ಲರೂ ಬೇರೆ ಬೇರೆ ಅಲ್ವಾ ಅಲ್ವಾ ಅಲ್ವಾ. ಶುಗರ್ ಲೆವೆಲ್ ಒಂದೇ, ಜನ ಬೇರೆ ಬೇರೆ ಅಲ್ವಾ? ಹಾಂ ಖಂಡಿತ. ಅದು ಇದು ಅದು ಮಧ್ವಾಚಾರ್ಯರ ಫಿಲಾಸಫಿ ಸರ್. ಅರಳಿ ಮರದ ಎಲ್ಲ ಎಲ್ಲ ಒಂದೇ, ಅದರ ಪ್ರತಿಯಲ್ಲಿಯೂ ಭಿನ್ನ. ಸಿ ಒಂದೇನಾಗ್ತದೆ, ಕಂಟೆಂಟ್ ಬೇರೆ ಇದ್ದಾಗ ಕತೆ ತಗೊಂಡು ಹೋಗ್ತದೆ. ಶೈಲಿ ಒಂದೇ ಸರ್ ನಿಮಗೆ. ಇವಾಗ ಕಾರಂತರ ಪುಸ್ತಕ ತಗೊಳ್ಳಿ, ಒಂದೇ ಶೈಲಿ ಇದೆ. ಮತ್ತು ಕಾರಂತರ ಹೆಸರಿಡೋದು ನೋಡಿ, ಎರಡೆರಡು ಪದ ಬರುತ್ತೆ. ಅಳದ ಮೇಲೆ, ನಂಬಿದವರ ನಾಕ ನರಕ, ಸರಸ್ವತಮ್ಮನ ಸಮಾಧಿ, ಸಿ ಕುಡಿಯರ ಕೂಸು, ಚೋಮನ ದುಡಿ, ಮರಳಿ ಮಣ್ಣಿಗೆ, ಎರಡೆರಡು ಪದ್ದಲ್ಲೇ ಇದೆ. ಅವ್ರದ್ದು ಎಲ್ಲ ಪುಸ್ತಕನೂ ಹೆಸರು ನೋಡಿ ನಿಮಗೆ, ಸಾಮಾನ್ಯ ಎರಡೆರಡು ಪದ. ಭೈರಪ್ಪನವ್ರು ನೋಡಿ ಒಂದೊಂದೇ, ಸಾರ್ಥ ಪರ್ವ ಸರ್ ಅಲ್ಲ. ನಾನು ಹೇಳ್ತಾ ಇದ್ದೇನಲ್ಲ, ಇದು ಅದು ಒಬ್ಬೊಬ್ಬ ಬರಹಗಾರನ ಒಂದು ಶೈಲಿ ಇದೆ. ನಾನು ಹೇಳ್ತಾ ಇರೋದಲ್ವಾ. ಶಿವರಾಮ್ಕಾರ್ ಅಂತ ಹೆಸರು ಎತ್ತಿದ್ರಿ. ಹೌದು, ನೀವೊಂದು ಕಡೆ ಹೇಳ್ತೀರಾ ಶಿವರಾಮ್ಕಾರ್ ಅಂತ ನನ್ನ ಬಗ್ಗೆ, ನನ್ನ ಮೇಲೆ ತುಂಬ ಪ್ರಭಾವ ಬೀರಿದೆ. ಪ್ರಭಾವ ಬೀರಿದೆ ಯಾಕಂದರೆ ಮೊದಲಿಗೆ ಕನ್ನಡ ಪುಸ್ತಕನ ಭಾಳ ಪ್ರೀತಿಸಿ ಓದಿದ್ದು ಆಳ ನಿರಾಳ. ಹಾಂ, ಆಳ ನಿರಾಳ ನನಗೆ ಸೆಕೆಂಡ್ ಇಯರ್ ಡಿಗ್ರಿನಲ್ಲಿ ಟೆಕ್ಸ್ಟ್ ಬುಕ್ ಆಗಿತ್ತು. ಹ್ಞೂ, ಭಾಳ ಪ್ರೀತಿಸಿ ಓದಿದೆ ಆ ಪುಸ್ತಕನ. ಹಾಗಾಗಿ ಅದು ಅದರಿಂದ ನನಗೆ ಒಂದು ಇದು ಹೆಂಗೆ ಗೊತ್ತಾ ನಿಮಗೆ, ಪ್ರಪಂಚ ನೋಡಲಿಕ್ಕೆ ಸಿಕ್ಕಂಥ ಮೊದಲ ಕಣ್ಣು ಅದು. ಹೌದು, ಆ ಕಣ್ಣಿನ ಬಗ್ಗೆ ಪ್ರೀತಿ ಇರ್ತದೆ. ಅದನ್ನು ಮಾಪನವಾಗಿ ಮಿಕ್ಕದನ್ನು ಅಳಿತೀವಿ ನಾವು. ಲವ್ ಇಟ್ ಫಸ್ಟ್ ಸೈಟ್ ಅಲ್ಲ, ಅದನ್ನು ಮಾಪನ ಆಗತ್ತೆ ನಿಮಗೆ. ಹಾಂ, ಅದು ಆ ಪುಸ್ತಕ. ಅವರನ್ನೇ ಮೆಚ್ಕೊಳ್ಳಿಕ್ಕೆ ಏನು ವಿಸ್ತಾರ? ಬದುಕಿ ಗಾತ್ರ. ಬದುಕಿ ಗಾತ್ರ ಒಂದು, ಪಾತ್ರಗಳು ನೈಜ. ಪಾತ್ರಗಳು ಭಾಳ ನೈಜ. ಮತ್ತು ಕಾರಂತರ ಪುಸ್ತಕದಲ್ಲಿ ಅಷ್ಟು ಭಾಳ ಢಾಳಾಗಿ ಕಾಣದೆ ಹೋದರೂ ಕೂಡ ಹೆಂಗಸರ ಬಗ್ಗೆ ಭಾಳ ಗೌರವ ಇದೆ. ಅಂದರೆ ಆ ಪಾತ್ರಗಳಲ್ಲಿ ಬಹಳ ಕೆಟ್ಟದಾಗಿ ಯಾವುದನ್ನು ಟ್ರೀಟ್ ಮಾಡಿಲ್ಲ ಅಂತ ಹೇಳಿ. ಅಂತ ಬದುಕಿನ ವಿಸ್ತಾರಕ್ಕೆ ಭಾಳ ಹತ್ತಿರವಾದ ಪುಸ್ತಕಗಳು ಅಂತ ಹೇಳಿ, ಹಾಗಾಗಿ ಬದುಕನ್ನು ಅರ್ಥೈಸ್ಕೊಳ್ಳೋಕ್ಕೆ ಕಾರಂತರ ಪುಸ್ತಕ ಭಾಳ ಇಷ್ಟವಾಯಿತು ಅಂತ ಕಾಣುತ್ತೆ. ಮತ್ತು ದಟ್ ವಾಸ್ ಮೈ ಫಸ್ಟ್ ಸೀರಿಯಸ್ ರೀಡಿಂಗ್ ಅಂತ ಕಾಣುತ್ತೆ. ಆಮೇಲೆ ವಿಷಯಗಳ ಆಯ್ಕೆ ಕೂಡ, ವಿಷಯಗಳ ಆಯ್ಕೆ ನೋಡಿ, ವಿಷಯಗಳ ಆಯ್ಕೆ ಒಂದು, ಬಟ್ ಎಲ್ಲವೂ ಬದುಕಿಗೆ ಹತ್ತಿರದ್ದೆ ವಿಷಯಗಳ ಆಯ್ಕೆ. ಹೌದು, ವಿಷಯಗಳ ಆಯ್ಕೆ ಬದುಕಿಗೆ ಹತ್ತಿರದ್ದೆ. ಇದು ಏನಂತಂದರೆ, ಇವಾಗ ನೋಡಿ ಚೋಮಂದುಡಿಯಲ್ಲಿ ಭಾಳ ಸಾಮಾಜಿಕವಾದ ಒಂದು ವಿಷಯವನ್ನು ಹೇಳಿದ್ದೆ. ಮತ್ತು ನಿಮಗೆ ಇದಿದೆಯಲ್ಲ ಯಾವುದು, ದಟ್ ಈಸ್ ಮರಳಿ ಮಣ್ಣಿಗೆ, ಮುಖಜ್ಜಿ ಕನಸುಗಳಲ್ಲೂ ಕೂಡ ಯಾವುದೋ ಒಂದು ಹೋಮೋಸೆಕ್ಷಾಲಿಟಿ ಬಗ್ಗೆ ಬರುವಂಥದ್ದು ಯಾವುದೋ ಒಂದು ಮಾಷ ಬರ್ತದೆ. ಬಹಳ ಗಾಢವಾದ ವಿಷಯಗಳಿವೆ. ಆದರೆ ಗಾಢವಾದ ವಿಷಯಗಳನ್ನು ಸ್ಲೋಗನಿಸ್ಟಿಕ್ ಮಾಡೋದಿಲ್ಲ ಅವರು. ಅಂದರೆ ಸಮಾಜದಲ್ಲಿರುವ ಯಾವುದೋ ಮೇಲು ಕೀಳುಗಳು, ಕೆಲವು ನ್ಯೂನತೆಗಳಿರ್ಬೋದು ಅಥವಾ ಕೆಲವು ದ್ವಂದ್ವಗಳಿರ್ಬೋದು, ಆ ದ್ವಂದ್ವಗಳನ್ನು ಅವರು ಗ್ಲೋರಿಫೈ ಮಾಡಲಿಕ್ಕೆ ಹೋಗೋದಿಲ್ಲ. ಅದರ ಸುತ್ತ ಹೇಳುವುದನ್ನು ಭಾಳ ಸ್ವಾಭಾವಿಕವಾಗಿ ಹೇಳಿ ಹೋಗ್ತಾರೆ. ಆದರೆ ವಿಷಯ ನಿಮಗೆ ಮುಟ್ಟಿಸ್ತಾರಲ್ಲ ಅಲ್ವಾ, ಪ್ರಾಬಲಿ ಅದು ಭಾಳ ಇಷ್ಟ ಆಯಿತು. ಅಲ್ಲಿ ಯಾರೂ ಅವರನ್ನು ನಾಯಕ ಅಥವಾ ಯಾರನ್ನು ಖಳನಾಯಕ ಮಾಡಲಿಕ್ಕೆ ಹೋಗೋದಿಲ್ಲ ಅಂತ ಅದೊಂದಿದೆ. ಮತ್ತು ಎಲ್ಲ ಒಂದು ಕಡೆ ಅಹಂಕಾರದ ಬರಬೇಕಾದ್ರೆ ಒಂದು ಕಥೆಯಲ್ಲಿ ಹೇಳ್ತೀನಿ ಕೇಳಿ. ಅದರಲ್ಲಿ ಅವನ್ಯಾವನೋ ಒಬ್ಬ ಈ ನಾಯಿಗೆ, ಬೀದಿ ನಾಯಿಗೆ ಹಿಡಿದುಬಿಟ್ಟು ಅದಕ್ಕೆ ಯಾವುದೋ ಬುರ್ನಾಸ ಗಿರ್ನಾಸ ಯಾವುದೋ ಸತಿ ಬೆಂಕಿ ಹಚ್ಚಿ ಬಿಡ್ತಿದ್ದಂತೆ ಆ ಥರದ್ದು ಅಂತ ಹೇಳಿ. ಕ್ರೌರ್ಯ ಹೇಳೋದು ಆ ಲೆವೆಲ್ ಆಫ್ ಕ್ರೌರ್ಯ ಕೂಡ ಬರ್ದಾರೆ ಅವರು ಅಂತ ಹೇಳಿ. ಇಲ್ಲ ಅಂತಲ್ಲ, ಕೆಲವು ಘಟನೆಗಳು ಭಾಳ ತಲೆಯಲ್ಲಿ ಕೂತಿದೆ, ಅಳಿದ ಮೇಲೆ ಇರಬಹುದು ಅಥವಾ ಈವನ್ ಆಳ ನಿರಾಳದಲ್ಲೂ ಯಾವುದೋ ಟೂರ್ ಬಗ್ಗೆ ಹೋಗ್ತಾ ಹೋಗುತ್ತೆ ಅದರಲ್ಲಿ ಅಂತ ಹೇಳುವಷ್ಟೇನೆ ಅಂತ. ಬಟ್ ಭಾಳ ಅಂದರೆ ಭಾಳ ಮನಸ್ಸಿಗೆ ಭಾಳ ತಾಗ್ತದೆ. ಒಂದೇನು ಅಂತಂದರೆ ಟೈಮ್ ತೊಗೊಳುತ್ತೆ, ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆ್ಯಂಡ್ ರೀಡ್. ಸುಮ್ಮನೆ ಏನೋ ಪುಟ ತಿರುವಿ ಹಾಕಿ ಹೋಗ್ತೇನೆ ಆಗೋದಿಲ್ಲ. ಹೌದು, ಕಾರಂತರ ನಂತರ ಯಾರು ಕಾಡ್ತಾರೆ? ಕಾರಂತರ ನಂತರ ಕನ್ನಡದಲ್ಲಿ ಕಾಡಿದ್ದು ಪೂರ್ಣಚಂದ್ರ ತೇಜಸ್ವಿ ಅವರು ಕಾಡಿದ್ದು. ಪೂರ್ಣಚಂದ್ರ ತೇಜಸ್ವಿ ಭಾಳ ಕಾಡಿತ್ತು. ಭೈರಪ್ಪನವ್ರು ಕಾಡಲ್ಲ ಅಂತಲ್ಲ, ಭೈರಪ್ಪನವ್ರು ಭಾಳ ಇಷ್ಟಪಡ್ತೇನೆ ನಾನು, ಓದಿದ್ದೆ ನಾನು ಅಂಥೇಳಿ. ಬಟ್ ಕಾರಂತರು ಭಾಳ ಕಾಡ್ತಾರೆ. ಪೂರ್ಣಚಂದ್ರ ತೇಜಸ್ವಿ ಅವರು ಭಾಳ ಕಾಡ್ತಾರೆ. ಪೂರ್ಣಚಂದ್ರ ತೇಜಸ್ವಿಯ ಪಾತ್ರಗಳು ಕೂಡ ಭಾಳ ಕಾಡುತ್ತವೆ. ಮಿಕ್ಕದಷ್ಟು ಅಷ್ಟು ಆಳಕ್ಕೆ ನನ್ನ ಕಾಡಲಿಲ್ಲ, ವೈಯಕ್ತಿಕವಾಗಿ ನನಗದು ತಾಕಲಿಲ್ಲ. ಅಂದರೆ ಈ ಇದೆರಡು ಮೀರಿ ಏನೋ ಆಗಿದೆ ಅಂತ ನನಗೆ ಅನ್ನಿಸ್ಲಿಲ್ಲ ಅಷ್ಟೇ. ಪ್ರತಿಯೊಬ್ಬರಿಗೂ ಅವರವ್ರದ್ದು ಒಂದು ಆಯ್ಕೆ ಅನ್ನೋದು ಇರುತ್ತೆ ಅಲ್ಲ. ಅಲ್ಲ, ನನ್ನ ಮುಟ್ಟಿದ್ದಿದೆ ಅಷ್ಟೇ ಪ್ರಾಬಬ್ಲಿ. ಅದೇನೋ ಅಂತಾರಲ್ಲ, ಕೆಲವು ಕಾನ್ಸ್ಟಿಟ್ಯೂಷನ್ಗೆ ಕೆಲವು ರುಚಿ ಅಂತ. ಅದೇ ಯಾಕೆ ರುಚಿ ಅಂದರೆ ಎಂತ ಮಾಡ್ತೀರ ನೀವು ಹೇಳ್ತೀನಿ ನಿಮಗೆ ಅಲ್ವಾ. ಸಿಹಿ ಇಷ್ಟವಾ ಇಷ್ಟ, ಇದರಲ್ಲಿ ಯಾವ ಸಿಹಿ ಇಷ್ಟ ಅದು ಹೇಳಲಿಕ್ಕಾಗ್ತದೆ. ಯಾಕೆ ಇದು ಅಷ್ಟೇ ಸಿಹಿ ಇದೆಯಲ್ಲ ಅಂದರೆ ಇದೆ ಸರಿ, ಬಟ್ ಆದರೆ ಇದು ಇಷ್ಟ ಆಗ್ತದೆ. ಪ್ರಾಬಬ್ಲಿ ಇಟ್ಸ್ ಅವರ್ ಕಾನ್ಸ್ಟಿಟ್ಯೂಷನ್ ಬೇಸಿಕಲಿ ಅಷ್ಟೇ. ಈಗ ಪುನಃ ಭ್ರಷ್ಟಾಚಾರಕ್ಕೆ ಬಂದರೆ, ಹಣ ಮಾಡೋದು ಒಂದು ರೋಗ ಅಂತ ನೀವು ಹೇಳ್ತೀರ. ಹೌದು ಹೌದು. ಈ ರೋಗ ನಿಯಂತ್ರಣ ಮಾಡೋದು ಹೇಗೆ?
ನಿಯಂತ್ರಣವೇ ಆಗೋದು, ಬಿಡೋಕ್ಕಾಗಲ್ಲ. ಯಾಕಂದ್ರೆ ಮನುಷ್ಯ ಹೇಳ್ತೀನಿ, ಸ್ವಾಭಾವಿಕವಾಗಿ ಮನುಷ್ಯ, ನಾನು ಹೇಳಿದ್ನಲ್ಲ, ಕಳ್ಳತನಕ್ಕೆ ಯಾರು ಸ್ಕೀಮ್ ಮಾಡೋ ಅವಶ್ಯಕತೆ ಇಲ್ಲ. ಕಳ್ಳತನ ಸ್ವಾಭಾವಿಕವಾಗೇ ಬರ್ತದೆ. ಕಳ್ಳರಾಗದೇ ಇರೋದಕ್ಕೆ ವಿದ್ಯೆ ಬೇಕಾಗತ್ತೆ ಅಂತ ಹೇಳಿ. ಅಂತ ನಿಯಂತ್ರಣ ಅಂದರೆ ಶಿಕ್ಷೆ ಮುಂದೆ ನಿಯಂತ್ರಣ. ಶಿಕ್ಷಿಸುವ ವ್ಯವಸ್ಥೆ ಇಲ್ಲದಲೇ ಹೋದರೆ ನಿಯಂತ್ರಣ ಆಗೋದಿಲ್ಲ. ಇದು ಮನುಷ್ಯನಿಗೆ ಹೇಳ್ತೀನಿ ಕೇಳಿ, ನಿಮಗೆ ಶಿಕ್ಷೆ ಇಲ್ಲದ ಯಾವುದೇ ಆದರೂ ಸ್ವೇಚ್ಛನೇ ಆಗ್ತದೆ. ಒಂದು ವ್ಯವಸ್ಥೆ ಯಾತಕ್ಕೆ ಬೇಕು ನಮಗೆ? ಒಂದು ಕಾನೂನು ಯಾಕೆ ಬೇಕು? ನನಗೆ ಭಾಳ ಸಾರಿ ಯಾರೋ ಬರೆದ್ರು ಅಂತೇಳಿ, ಎಲ್ಲ ಕಡೆ ಭ್ರಷ್ಟರ ಬಗ್ಗೆ ನೀವು ಭ್ರಷ್ಟಾಚಾರದ ಬಗ್ಗೆ ಯಾಕಷ್ಟು ಬರೀತೀರಾ ಅಂತ. ನನ್ನಂದ ಮಾಪನವೇ ಬೇಡವ ಅಂತ. ಇವಾಗ ನಾನು ಸ್ವಚ್ಛ ಇರೋ ಒಂದು ಮಾಪನ ಇಟ್ಕೊಂಡ್ರೆ ಎಷ್ಟು ಹೊಲಸು ಗೊತ್ತಾಗುತ್ತೆ? ಆ ಮಾಪನನ್ನ ಕಿತ್ತಾಗ್ಬಿಟ್ರೆ ಹೊಲಸು ಎಷ್ಟು ಅನ್ನೋದೇ ಗೊತ್ತಾಗಲ್ವಲ್ಲ ಸರ್. ಆದರೆ ಶಿಕ್ಷೆ ಅನ್ನೋದು ಅಂತಿಮ ಅಲ್ವಾ? ಅದಕ್ಕಿಂತ ಮೊದಲೇ ಏನಾದರೂ ಒಂದು ಸರ್, ಒಂದು ಮನುಷ್ಯನ ಬದಲಾಯಿಸ್ತೀನಿ, ಹಾಂ, ಅವೆಲ್ಲ ಆಗದ ಹೋಗದ ಪ್ರಶ್ನೆಗಳು. ನಾನು ಹೇಳ್ತೀನಿ ಕೇಳಿ, ತಿದ್ದುಕೋತಾರೆ ಅವರಾಗೆ ತಿದ್ಕೋಬೇಕು. ನಾವು ಶಿಕ್ಷೆ ಕೊಟ್ಟು ತಿದ್ದಿಸ್ತೀವಿ, ಹೌದು, ಹಾಂ, ಸುಮ್ಮನೆ ಬಿಟ್ಬಿಡಿ. ಅದೆಲ್ಲ ಆಗದ ಪ್ರಶ್ನೆ. ನಾನು ಹೇಳ್ತಿರೋದು, ಯಾವುದೇ ಒಂದು ಕಾನೂನಿಗೆ ಒಂದು ಶಿಕ್ಷೆಯ ಭಯ ಇದ್ದರೆ ಮಾತ್ರನೇ ಮನುಷ್ಯ. ಶಿಕ್ಷೆಯ ಭಯ ಇಲ್ದಿರೋ ಮನುಷ್ಯನೇ ಅಲ್ಲ. ಸಾಮಾನ್ಯವಾಗಿ ನಾವೇನಂದ್ಕೋತೀವಿ ಅಂತಂದರೆ, ಒಂದು ವಿದ್ಯೆ ಮನುಷ್ಯನಿಗೆ ತನಗೆ ಚೌಕಟ್ಟು ಹಾಕ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ಬೇಕು ಅಂತ. ನಮ್ಮ ವಿದ್ಯೆಯ ಯೋಗ್ಯತೆಯ ಅಷ್ಟು ಇಲ್ದಲೇ ಹೋದರೆ ಅಲ್ವಾ ಬದುಕು ಬೇರೆ, ಬರಹ ಬೇರೆ ಅಂದಮೇಲೆ ಇನ್ನು ಶಿಕ್ಷೆನೇ ಅಲ್ವಾ ಸರ್ ಬೇಕಾದ್ದು? ಇವಾಗ ಇಟ್ಟ ಬಂದಾಗ ಬದುಕು. ಇವಾಗ ಒಂದು ಹೇಳ್ತೀನಿ ಕೇಳಿ ಸರ್, ನಾನು ಹೇಳ್ತೀನಿ ಕೇಳಿ, ಎರಡನೇ ಮದುವೆ ಕಾನೂನಿನಲ್ಲಿ ತಪ್ಪು. ಯಾರು ಕಂಪ್ಲೇಂಟ್ ಕೊಡಬೇಕು? ಮೊದಲೇ ಹೆಂಡತಿ ಕಂಪ್ಲೇಂಟ್ ಕೊಡಬೇಕು ಶಿಕ್ಷೆ ಆಗೋದಕ್ಕೆ. ಅಲ್ಲಿಗೆ ಏನಾಗುತ್ತೆ, ಅವಳು ಒಪ್ಪಿದ್ಲು, ನಾನು ಒಪ್ಪಿದೆ, ಮೊದಲನೇ ಹೆಂಡತಿ ಸುಮ್ಮನೆ ಹೇಳ, ಹಾಗಾಗಿ ನಡ್ಕೊಂಡು ಹೋಗಲಿ ಅಲ್ವಾ. ನಾನು ಬಂದು ಹೇಳೋದೆ ಸರ್, ನಾನು ಹೇಳ್ತೀನಿ ಕೇಳಿ, ಹೆಂಗಸು ಬಂದು ಪಾಪ ಆಕೆ ಗಂಗೆ ಸರಿ ನಾನು ಪಾರ್ವತಿಯಾಗಿ ಬರ್ತೀನಿ ಅಂದರೆ ನಾವು ಶಿವ ಆಗೋಕ್ಕೆ ಸಿದ್ಧ ಇರ್ತೀವಿ ಸರ್. ನಾಳೆ ಹೆಂಗಸು ನಾನು ದ್ರೌಪದಿ ಆಗ್ತೀನಿ, ನೀವು ಪಾಂಡವರಲ್ಲೊಬ್ಬ ಆಗ್ತೀಯ ಅಂತ ಕೇಳಿದ್ರೆ ಹ್ಞೂ ಅಂತೀವ? ಅಂತೀವ ನಾವು? ಆಗಲ್ಲ. ಅಲ್ಲ ಮತ್ತೆ ಅದೇನು, ಶಿವೇ ಗಂಗೆ ಆದರೆ ಸಮಸ್ಯೆ ಇಲ್ವಾ? ಅಲ್ಲಿಗೆ ನಾನು ಹೇಳ್ತಾ ಇರೋದು ಏನು ಅಂತಂದರೆ, ಶಿಕ್ಷೆ ಅನ್ನೋದು ಇದ್ದುಬಿಟ್ರೆ, ಇದು ಕಾನೂನಲ್ಲಿ ಶಿಕ್ಷೆ ಇರಬೇಕು ಇದಕ್ಕೆ, ಆವಾಗ ಇದಕ್ಕೆ ಏನಾಗುತ್ತೆ, ಒಂದು ಈ ಬದುಕು ಬೇರೆ ಬರಹ ಬೇರೆ ಅನ್ನೋದೆಲ್ಲ ಬರಲ್ಲ. ನಮ್ಮಲ್ಲಿ ಒಂದು ಹೇಳ್ತೀನಿ ಕೇಳಿ, ಕುಡಿತ ಅಪರಾಧ ಅಲ್ಲ. ಟೆಂಪರೆನ್ಸ್ ಬೋರ್ಡ್ ಯಾಕೆ? ಕುಡಿಬೇಡಿ ಕುಡಿಬೇಡಿ ಕುಡಿಬೇಡಿ, ಕುಡ್ಕೊಂಡು ಸಾಯಲಿ ಬಿಡಿ, ಅಲ್ವಾ? ಟೆಂಪರೆನ್ಸ್ ಬೋರ್ಡು ಖರ್ಚು ಮಾಡ್ತೀರಿ, ಕುಡಿತ ಅಪರಾಧ ಅಲ್ಲ ಅಂತೀರಿ, ಲೈಸೆನ್ಸ್ ಕೊಡ್ತೀರಿ, ಲೈಸೆನ್ಸ್ ಕೊಡ್ತೀರಿ, ಮತ್ತು ನೀವು ಲಿಟ್ರರಿ ಫೆಸ್ಟಿವಲ್ 5-star ಹೋಟ್ಲಲ್ಲಿ ಮಾಡ್ತೀರಿ, ಹೌದು, ಅಲ್ಲಿ ನೀವು ಗ್ಲಾಸ್ ಹಿಡ್ಕೊಂಡು ನಿಲ್ತೀರಿ ಅಲ್ವಾ? ಅಲ್ಲಿಗೆ ಏನು ಅಂತಂದರೆ, 5-star ಹೋಟ್ಲಲ್ಲಿ ಗ್ಲಾಸ್ ಹಿಡ್ಕೊಂಡು ನಿಂತ್ಕೊಂಡು ನೀವು ಲಿಟ್ರರಿ ಫೆಸ್ಟಿವಲ್ ಮಾಡಿದ್ರೆ ಅಂಥ ದೊಡ್ಡ ಸಮಾಜದ ಉನ್ನತ ಮಟ್ಟದಲ್ಲಿ ಕೂತವರು. ನನ್ನ ಮಗನಿಗೆ ಟೆಂಪರೆನ್ಸ್ ಬೋರ್ಡು ಕುಡಿಬೇಡ ಜೀವನ ಹಾಳಾಗತ್ತೆ ಅಂದರೆ ಅವನು ಅದು ನೋಡಿಕೊಂಡು ಅಂತಾನೆ. ಹಾಗಾಗಿ ನಾನು ಹೇಳೋದೇನು ಅಂತಂದರೆ, ಸ್ಪಷ್ಟ ಇರಲಿ, ನಮ್ಮ ಔಟ್ಲುಕ್ ಸ್ಪಷ್ಟ ಇರಲಿ. ನಾನು ಹೇಳ್ತಿರೋದು, ಎಲ್ಲೋ ಒಂದು ಕಡೆ ಸಾಹಿತಿ ಆದಾಗ ಈ ಕಾನೂನನ್ನು ಮೀರಿದ ಜವಾಬ್ದಾರಿ ನನ್ನ ಮೇಲೆ ಇರಬೇಕು ಅಂತ ನನಗನ್ಸಿದೆ. ನೀನು ಸಾಹಿತಿನ ಅಂತ ನಾನು ಯಾರಾದರೂ ಕೇಳಿದ್ರೆ ಖಂಡಿತ ಅಲ್ಲ. ಏನೋ ಒಂದು 3 ಪುಸ್ತಕ ಬರೆದಿದ್ದೀನಿ, ಇನ್ನೊಂದೆರಡು ಬರಿಬೋದು. ಆದರೆ ಸಾಹಿತಿ ಆದವರು ಸ್ವಲ್ಪ ಸ್ವಚ್ಛವಾಗಿದ್ದರೆ ಪ್ರಪಂಚಕ್ಕೆ ಒಳ್ಳೆಯದೇನೋ ಅಂತ ನನ್ನ ಅನಿಸಿಕೆ ಅಷ್ಟೇ. ಅಲ್ಲ, ಸಾಹಿತಿ ಆಗಬೇಕಾದ್ರೆ ಎಷ್ಟು ಬರಿಬೇಕು? ಅದು ನನಗೆ ಗೊತ್ತಿಲ್ಲ, ಯಾಕಂದರೆ ನಾನಿನ್ನು ಸಾಹಿತಿ ಅಂತ ಯಾರೂ ಕರೆದಿಲ್ಲ. ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಾ? ಆದಾಯ ಇಲಾಖೆಯಲ್ಲಿ ಇರ್ತೀರಿ? ಆದಾಯ ತೆರಿಗೆ ಇಲಾಖೆ. ಆದಾಯ ಇಲಾಖೆ ಅಲ್ಲ ಅದು, ಆದಾಯ ತೆರಿಗೆ ಇಲಾಖೆ. ಹೌದು, ಇನ್ಕಮ್ ಟ್ಯಾಕ್ಸ್. ಹೌದು, ಆದಾಯ ತೆರಿಗೆ ಇಲಾಖೆಯಲ್ಲಿ ಇರ್ತೀರಿ. ಹೌದು, ಅಲ್ಲಿಯ ಭ್ರಷ್ಟಾಚಾರ ನೋಡಿಬಿಟ್ಟು ನೀವು ಭ್ರಷ್ಟಾಚಾರಕ್ಕೆ ಆಚೆ ಬಂದೇನೋ ಪ್ರಶ್ನೆ ಅಲ್ಲ. ಅಲ್ಲಿ ಭ್ರಷ್ಟಾಚಾರ ಸಾಕಷ್ಟು ನೋಡಿದ್ದೆ. 30 ಸರ್ವಿಸ್ ಆಯಿತು, ಪೆನ್ಷನ್ ಫುಲ್ ಬರುತ್ತೆ ಅಂತ ಗೊತ್ತಿತ್ತು. ಈ ಕಲಾವಲಯದೊಟ್ಟಿಗೆ ನನಗೆ ಮೊದಲಿಂದನೂ ನಂಟಿತ್ತು. ಅಮೇಚರ್ ನಾಟಕದಲ್ಲಿ ಮಾಡುತ್ತೆ, ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ, ಒಂದು ಸ್ಕ್ರಿಪ್ಟ್ ಮಾಡಿ ಸೀರಿಯಲ್ ಮಾಡೋ ಆಸೆನೂ ಇತ್ತು. ಹಾಗಾಗಿ ಇಲ್ಲಿಗೆ ಬಂದೆ. ಅದರ ಒಂದು, ಅಲ್ಲಿ ಇದ್ದ ಪ್ರಪಂಚಕ್ಕೂ ಇಲ್ಲಿಗೂ ಬಹಳ ವ್ಯತ್ಯಾಸ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಹೌದು, ಅದು ನಂದು ಇದು ಸುಂದರವಾಗಿರುತ್ತೆ ಅಂತ. ಹೌದು, ಯಾಕಂದರೆ ಇಲ್ಲಿ ಇಲ್ಲೆಲ್ಲ ಕನಸುಗಾರರು, ಆ ಲೆಕ್ಕ ಕಮ್ಮಿ ಅಂದ್ಕೊಂಡಿದ್ದೆ. ಅಲ್ಲಿ ಎಲ್ಲ ಬರೀ ಲೆಕ್ಕದವರು, ಅವ್ರ ಕನಸೇ ಕಾಣಿಸಲ್ಲ, ಭಾವಗಳಿರೋದಿಲ್ಲ, ಅಲ್ಲಿ ಬರೀ ಲೆಕ್ಕ ಇರ್ತದೆ. ಇದು ಬರೀ ಭಾವಗಳದ್ದೇ ಜಾಗ, ಇಲ್ಲಿ ಲೆಕ್ಕ ಕಮ್ಮಿ ಅಂತ ಅಂದ್ಕೊಂಡೆ ನಾನು. ಅದರ ಬಂದೆ, ಇಲ್ಲಿ ಲೆಕ್ಕ ಅಲ್ಲಿಗಿಂತ ಜಾಸ್ತಿ ಇದೆ ಅಂತ ಗೊತ್ತಾಯಿತು. ಇಲ್ಲ, ಯಾಕಂದರೆ ಸಮಾಜದ ಕೊನೆಗೆ ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ಹೇಳ್ತೀನಿ ಕೇಳಿ. ಪ್ರಪಂಚದ ಹೊಲಸಿನ ಮೊದಲ ವಾಸನೆ ಕಾಣಿಸೋದು ಕಲಾ ಸಾಹಿತ್ಯ ವಲಯದಲ್ಲಿ. ಅದು ಆಮೇಲೆ ಪ್ರಪಂಚದಲ್ಲಿ ಕಾಣಿಸ್ಕೊಳತ್ತೆ. ಯಾಕಂದರೆ ಒಬ್ಬ ರೈಟರು ಮುಂದಾಗೋದನ್ನು ಕಾಣ್ತಾನೆ,
ಅಂದರೆ ಮುಂದೆ ಯಾವತ್ತೋ 10 ವರ್ಷ 20 ವರ್ಷ ಆದ ನಂತರ ಆಗೋದನ್ನು ಆಗೋದು ಅಂಕುರ ಆಗೋದು ಒಬ್ಬ ರೈಟರ್ ಕಾಣಿಸುತ್ತೆ. ಹಾಗಾಗಿ ಸಾಹಿತ್ಯ ವಲಯದಲ್ಲಿ ಯಾವುದೋ ಒಂದು ಕಂಡಿತು ಅಂದರೆ ಇದು ಮುಂದೆ ಸಮಾಜದಲ್ಲಿ ದೊಡ್ಡದಾಗಿ ಕಾಣಿಸುತ್ತೆ ಅಂತ ಅರ್ಥ. ಹೌದು, ಹಾಗಾಗಿ ಇಲ್ಲಿ ಏನು ಅದೇನಿಲ್ಲ, ಸಾಮಾಜಿಕ ವಲಯವೇ ಹಾಗಿದ್ದಾಗ ಇಲ್ಲೂ ಕೂಡ ಅದೇ ತಾಕಲಾಟಗಳೇ. ಮತ್ತೆ ಆ ಸೀರಿಯಲ್ ಪ್ರಪಂಚಕ್ಕೆ ನಾನು ಬಂದಿದ್ದು, ಸೀರಿಯಲ್ ಪ್ರಪಂಚ ತಾಕಲಾಟ ಹಾಗೇ ಇದೆ, ಯಾಕಂದರೆ ದುಡ್ಡಲ್ಲ ಅದು ಬಂದು. ಮತ್ತೆ ಇನ್ನೊಂದು ಏನಾಗ್ತದೆ ನಾನು ಹೇಳ್ತೀನಿ ಕೇಳಿ, ನೀವು ಮೀಡಿಯೋಕರ್ ಮಾಡಿ ನೀವು ಕಂಟಿನ್ಯೂ ಮಾಡ್ಬೋದು. ನೀವು ಒಳ್ಳೇದು ಮಾಡಿದ್ರೆ ಕಷ್ಟ, ಯಾಕೆಂತಂದರೆ ಮಿಕ್ಕವ್ರಿಗೆ ಇನ್ಸೆಕ್ಯೂರಿಟಿ ಕಾಡತ್ತೆ. ಮಿಕ್ಕವ್ರಿಗೆ ಇನ್ಸೆಕ್ಯೂರಿಟಿ ಕಾಡತ್ತೆ, ನನಗೆ ಇನ್ಸೆಕ್ಯೂರಿಟಿ ಕಾಡಲ್ಲ. ಯಾಕಂದ್ರೆ ನಾನು ಡಿಪಾರ್ಟ್ಮೆಂಟಲ್ಲಿದ್ದೆ, ನನಗೆ ಪೆನ್ಷನ್ ಬರ್ತಾ ಇದೆ, ಬೇರೆ ವೃತ್ತಿ ಗೊತ್ತು ನನಗೆ, ನನಗೆ ಇನ್ಸೆಕ್ಯೂರಿಟಿ ಬರಲ್ಲ. ಆದರೆ ಇದನ್ನೇ ಮಾಡ್ತಾ ಇರೋ ಅವರಿಗೆ ಇನ್ಸೆಕ್ಯೂರಿಟಿ ಕಾಡತ್ತೆ. ಹೌದು, ಇನ್ಸೆಕ್ಯೂರಿಟಿ ಇನ್ಸೆಕ್ಯೂರಿಟಿ ಕಾಡಿದ್ಕೊಳ್ಳೆ ಏನಾಗುತ್ತೆ ಹೇಳಿ, ಸಾಮಾನ್ಯ ನಾವು ಇನ್ನೊಬ್ಬರಿಗಿಂತ ಬೆಟರ್ ಆಗಬೇಕು, ಅದಕ್ಕೆ ಕಷ್ಟಪಡಬೇಕಾಗ್ತದೆ, ಅದ್ರ ಬದಲು ತುಳಿಯೋದು ಸುಲಭ ಆಗ್ತದೆ. ಹಾಗಾಗಿ ಅವ್ರನ್ನ ನಾವು ಕೆಳಗೆ ಎಳಿತೀವಿ ಅಂತ, ಸಾಮಾನ್ಯ ಆಗೋದು ಇಷ್ಟೇನೇ ಅಂತ. ಈ ಭ್ರಷ್ಟಾಚಾರವನ್ನೆಲ್ಲ ನೋಡ್ತೀರಾ? ಹಾಂ ಹಾಂ, ಈಗ ನಮ್ಮ ಹಳೆಯ ಲೋಕಪಾಲರು ಸಂತೋಷ್ ಹೆಗ್ಡೆ ಅವರು ಹೇಳ್ತಾರೆ, ಲೋಕಾಯುಕ್ತ ಲೋಕಾಯುಕ್ತರು ಹೇಳ್ತಾರೆ, ಜೈಲಿಗೆ ಹೋದವರನ್ನು ಆರಿಸ್ಬೇಡಿ, ಸಾಮಾಜಿಕ ಬದ್ಧತೆ ಇರಲಿ ನಿಮಗೆ ಅಂತ ಹೇಳ್ತಾರೆ. ಹೌದು ಅಲ್ವಾ, ಜೈಲಿಗೆ ಹೋಗಿ ಬಂದವನನ್ನು ಪುನಃ ಆರಿಸೋದು ತಪ್ಪು ಅಂತ. ಹೌದು, ಜನ ಎಷ್ಟು ತಗೊಳ್ತಾರೆ ಬಿಡ್ತಾರೆ ಬೇರೆ ವಿಷಯ. ಹೌದು, ಆದರೆ ನಿಮ್ಮ ನಾಟಕಗಳಲ್ಲಿ ನೀವು ಇಂಥ ಸಂದೇಶಗಳನ್ನು ಜನರಿಗೆ ಮುಟ್ಟಿಸಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದೀರಿ, ಇದನ್ನೆಲ್ಲ ನೋಡಿದ ಮೇಲೆ ಇಸಿ ಒಂದಿದೆ ನಾಟಕದ ವಸ್ತುವಿನಲ್ಲಿ ಇದು ಹೇಳೋದು ಏನು ನನಗೆ ಅವಶ್ಯಕತೆ ಇದೆ ಅಂತ ಅನಿಸಿಲ್ಲ. ಯಾಕಂದರೆ ದರ್ ಇಸ್ ನೋ ಪಾಯಿಂಟ್ ಇನ್ ಟೆಲಿಂಗ್ ಆಬ್ವಿಯಸ್ ಟ್ರೂತ್ಸ್. ಇವೆಲ್ಲ ಗೊತ್ತಿರೋದೆ ಜನಗಳಿಗೆ. ನಾಳೆ ನಾ ಅದನ್ನು ಹೇಳಿದ್ರೆ ಇಲ್ಲ ನಮ್ಮ ಡೆಮಾಕ್ರೆಟಿಕ್ ಸಿಸ್ಟಮೇ ಬೇರೆ ಥರ ಇದೆ ಅಂತಾರೆ, ಇವೆಲ್ಲ ಬೇರೆ. ನಾನು ಹೇಳ್ತಾ ಇರೋದು ಒಂದೇ ಏನು ಅಂದರೆ, ಜನಗಳಿಗೆ ಕಳ್ಳರ ಪರಿಚಯ ಮಾಡಿಕೊಡ್ತಾ ಇದ್ದೇನೆ ಅಷ್ಟೇ. ಅವ್ರ ಕಳ್ಳರ ಪರಿಚಯ ಆದಮೇಲೆ ಅವರನ್ನು ಸೇ ಒಂದು ವೈಯಕ್ತಿಕ ಸ್ತರದಲ್ಲಿ ನಾನು ಒಬ್ಬ ಕಳ್ಳನ್ನು ಹ್ಯಾಂಡಲ್ ಮಾಡೋದು ಕಲ್ತರೆ ಸಾಮಾಜಿಕ ಸ್ತರದಲ್ಲೂ ಹ್ಯಾಂಡಲ್ ಮಾಡ್ಕೋತೀನಿ, ಪ್ರಾಬಬಲಿ ಅದು ಬರಬೇಕಾಗ್ತದೆ ಅಂತ ನನಗನ್ಸುತ್ತೆ. ಮತ್ತು ಎಲ್ಲ ಒಂದು ಕಡೆ ನೀವು ಹೇಳಿದ್ರಲ್ಲ, ನನ್ನ ವರ್ಕಿಂದ ಆತ್ಮಗೌರವ ವೃದ್ಧಿಯಾಗುವ ಪರಿಸ್ಥಿತಿ ಬಂದರೆ ನಾನು ಎಲ್ಲ ಕಡೆನೂ ದುಡುತ್ತೀನಿ ಅಂತಲೇ ಹೇಳ್ತೀನಿ ನಾನು. ಹೌದು ಅಲ್ವಾ, ಅದು ವೃದ್ಧಿ ಆದರೆ ಸಮಾಜ ತಾನೇ ವೃದ್ಧಿಯಾಗಿ ಹೋಗ್ತದಲ್ವಾ. ನಮ್ಮಲ್ಲಿ ಎಲ್ಲಿ ಸರ್ ಇವಾಗ ನಾಟಕಕ್ಕೆ ಫಂಡ್ ಬರುತ್ತಲ್ಲ ಸರ್ ಹೊರಗಿಂದ ಅಲ್ವಾ, 60-65 ವಯಸ್ಸಲ್ಲಿ ನಾಟಕಕ್ಕೆ ಫಂಡ್ ತರಿಸಿ ನಾನು ಸಂಸಾರ ಸಾಕಬೇಕು ಅಂತ ಇಡೀ ದಿನ ನಾನು ನಾಟಕ ಮಾಡಲೇ ಇಲ್ವಾ, ಅಲ್ಲಿಗೆ ಲೋಕಲಿ ನನಗೆ ರೈಸ್ ಮಾಡೋಕ್ಕಾಗ್ತಿಲ್ಲ ಅಂತಲ್ವಾ ಅರ್ಥ. ಹೌದು, ಅಲ್ಲಿಗೆ ಸ್ಪೆಕ್ಟೇಟರ್ಸ್ ನಾನು ನಾಟಕ ನೋಡೋಕ್ಕೆ ಬರೋಲ್ಲ ಅಂತ ಅರ್ಥ ಆಯ್ತಲ್ವಾ. ಅಲ್ಲಿಗೆ ನಾನು ಹಾಕಿದ್ದೀನಿ ಇಲ್ಲಿ ಸುಮ್ಮನೆ ಅಲ್ವಾ, ನನಗೇನು ಬೇರೇನು ಮಾಡೋಕ್ಕೆ ಬರೋಲ್ಲ ಅದಕ್ಕಿದ್ದೀನಿ ಅಂದರೆ ಫೇರ್ ಅನಫ್ ಅಲ್ವಾ. ಆವಾಗ ಏನು ಮಾಡ್ತೀವಿ, ಅವ್ರಿಗೂ ಏನು ಬರಲ್ಲ ಅಂತೀವಿ. ಇದು ಎಲ್ಲಿ, ದಿಸ್ ಡಸಂಟ್ ಎಂಡ್ ಎನಿವೇರ್ ಅಲ್ವಾ. ಹಾಗಾಗಿ ಜಿಜ್ಞಾಸೆಗಳಲ್ಲಿ ಅಲ್ಲೇನು ಪ್ರಯೋಜನ ಇಲ್ಲ ಅನಿಸುತ್ತೆ. ಈಗ ನಾಟಕ ಅಂತ ಹೇಳಿದ ಕೂಡಲೇ ಎರಡು ವಿಷಯಗಳು ಬರುತ್ತೆ, ಒಂದು ಮನರಂಜನೆ ಮತ್ತೊಂದು ಮೆಸೇಜ್ ಅಂತ. ಸೇ ಒಂದು ಇದೆ, ಇದು ಭಾಳ ಜನ ಹೇಳಿದ್ದಾರೆ ಮನರಂಜನೆ ಅಂತ, ಇದು ಮನರಂಜನೆ ಅಂತ ನನಗನ್ಸಿಲ್ಲ ಸರ್. ಐ ಆಮ್ ನಾಟ್ ಎನ್ ಎಂಟರ್ಟೈನರ್, ಲೆಟ್ ಮೀ ಬಿ ವೆರಿ ಕ್ಲಿಯರ್. ಐ ಆಮ್ ನಾಟ್ ಎನ್ ಎಂಟರ್ಟೈನರ್. ಹಾಗಾದರೆ ಮನರಂಜನೆ ಇಲ್ಲದಿದ್ದರೂ ಪ್ರೇಕ್ಷಕರು ಬರ್ತಾರೆ? ಬರ್ತಾರೆ. ಯಾಕೆ ಬರ್ತಾರೆ ಸರ್? ವೇಗಿದೆ ಸರ್, ಬರ್ತಾರೆ ಮನರಂಜನೆಗೆ ಬರ್ತಾರೆ ಆಚೆಗೆ ಅಂತ ಯಾಕಂತ ಗೊತ್ತಿರ ನೀವು ಸರ್? ಒಂದು ಸರ್, ಈ ನನಗೆ ಈ ಫ್ರೇಸೇ ಅರ್ಥ ಆಗಲ್ಲ, ದಿಸ್ ವೀಕೆಂಡ್ ಲೆಟ್ ಅಸ್ ಗೋ ಔಟ್ ಅಂಡ್ ಎಂಜಾಯ್ ಅಂತ ಯಾರೋ ಅಂದರು, ವಾಟ್ ಆರ್ ಯು ಡೂಯಿಂಗ್ ಆಲ್ ದೀಸ್ ಡೇಸ್ ಅಂತಂದೆ ನಾನು. ಸರ್ ನನಗೆ ಬದುಕೇ ಎಂಜಾಯ್ಮೆಂಟು ಸರ್, ದಿನ ವೀಕೆಂಡ್ಗೆ ಹೋಗಿ ಎಂಜಾಯ್ ಮಾಡಿ ಸರ್. ನಾವು ನಗಕ್ಕೆ ಯಾರೋ ನಮಗೆ ಕಚ್ಕುಳಿ ಕೊಡಬೇಕು ಅಲ್ವಾ, ಬೇಕಾ? ಬೇಕಿಲ್ಲ ಸರ್, ನಾನು ಹಾಗೆ ನಗಬಲ್ಲೆ ಅಲ್ವಾ. ನನ್ನ ಎಮೋಷನ್ಸ್ ಎಲ್ಲ ನ್ಯಾಚುರಲಾಗೇ ಬರುತ್ತೆ ನನಗೆ, ನನಗೆ ಹೊರಗಿಂದ ಏನು ಇನ್ಸ್ಟಿಗೇಟ್ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲೋ ಒಂದು ಕಡೆ ಕುಡಿದೇ ತೂರಾಡಬೇಕು, ಡ್ರಗ್ಸೇ ತೊಗೋಬೇಕು ಸಂತೋಷವಾಗಿರೋಕ್ಕೆ, ಆ ಪರಿಸ್ಥಿತಿಯಲ್ಲಿ ನಾನಿಲ್ಲ. ನಾವು ಬದುಕು ಅದನ್ನು ಕಲಿಬೇಕು, ನಾವು ಎಂಟರ್ಟೈನ್ಮೆಂಟ್ ಅಲ್ಲ ಬದುಕು ಅನ್ನೋದು. ಬದುಕಿನಲ್ಲಿ ಬದುಕೋದೇ ಎಂಟರ್ಟೈನ್ಮೆಂಟು ಸರ್, ಅದಕ್ಕಿಂತ ದೊಡ್ಡದು ಏನಿದೆ ಅಲ್ವಾ. ಪುನಃ ಮನರಂಜನೆಗೋಸ್ಕರ ಅಲ್ಲಿವರೆಗೆ ಬರಬೇಕಾದ ಅವಶ್ಯಕತೆ ಸರ್? ಮನರಂಜನೆ ಅನ್ನೋ ಕಾನ್ಸೆಪ್ಟೇ ನನಗೆ ಅರ್ಥ ಆಗಲ್ಲ ನನಗೆ. ಮನರಂಜನೆ ಅನ್ನೋ ಕಾನ್ಸೆಪ್ಟೇ ನನಗೆ ಅರ್ಥ ಆಗಲ್ಲ ನನಗೆ ಅಂತ. ಖುಷಿಯಾಗತ್ತೆ ಅಂತ ಯಾವುದು, ಭಾಳ ದುರಂತದ ಕತೆ ನೋಡಿದಾಗಲೂ ನನಗೆ ಮನಸ್ಸಿಗೆ ಒಂದು ಆಹ್ಲಾದವಾದ ಭಾವ ಕೊಡುತ್ತೆ ಸರ್ ಅದು. ಹೌದು, ಎಲ್ಲೋ ಒಂದು ಕಡೆ ಯಾವುದೋ ಒಂದು ಎಕ್ಸ್ಪ್ರೆಸ್ ಮಾಡಿದಾಗಲೂ ಸಿಗತ್ತೆ. ಭಾಳ ಒಳ್ಳೆ ಫಿಲಮ್ಗಳು ನೋಡ್ತೀವಲ್ವ, ಇವಾಗ ಗಾಡ್ಫಾದರ್ ನೋಡಿದ್ರೆ ಏನು ಮನರಂಜನೆ ಬಂತ ಅದರಲ್ಲಿ? ಗಾಡ್ಫಾದರಲ್ಲಿ ಎಂಟರ್ಟೈನ್ಮೆಂಟ್ ಏನಿದೆ? ಅದರ ಅದೊಂದು ಭಾಗವನ್ನು ಅದ್ಭುತವಾಗಿ ಕೊಡತ್ತಲ್ವಾ.
ಜೂಲಿಯಸ್ ಸೀಸರ್ ನೋಡ್ತೀರಿ, ಎಂಟರ್ಟೈನ್ಮೆಂಟ್ ಇದೆಯಾ? ಮ್ಯಾಕ್ಬೆತ್ ಎಂಟರ್ಟೈನ್ಮೆಂಟಾ? ಹ್ಯಾಮ್ಲೆಟ್ ಎಂಟರ್ಟೈನ್ಮೆಂಟಾ? ಅಲ್ಲ ಸರ್. ಹಾಗಾದರೆ ಸ್ಪಷ್ಟ, ನಾಟಕ ಅಂದರೆ ಮನೋರಂಜನೆ ಅಲ್ಲ. ಮನರಂಜನೆ ಇರಬಹುದು, ಆದರೆ ಮನರಂಜನೆಯೇ ನನ್ನ ನಾಟಕ ಮನರಂಜನೆಗೆ ಅಲ್ಲ ಸರ್. ಅದು ಇಲ್ಲ ಇಲ್ಲ. ಆದರೆ ಮನಸ್ಸನ್ನು ಏನು ಅನ್ಸತ್ತೆ ಹೇಳಿ? ನಗೋದು ಮನರಂಜನೆನಾ? ದುಃಖನೂ ಮನರಂಜನೆ ಸರ್. ದುಃಖ ಬಂದಾಗ ಹತ್ತಿರ ಮನರಂಜನೆ ಸರ್. ಫ್ರೀಸ್ ಔಟ್ ಆಗುತ್ತೆ. ಹೌದು ಸರ್, ಭಾಳ ಜನ ಕೌನ್ಸಿಲಿಂಗ್ ಅವಶ್ಯಕತೆ ಬರೋದೇ ಯಾಕಂದ್ರೆ ಅಳಕ್ ಜಾಗ ಇಲ್ಲ ಅಂತ. ನಾಟಕದಲ್ಲಿ ಬಂದು ಕೂತ ಹತ್ತು ಹೋಗ್ತಾರೆ. ಹ್ಞೂ ಸರ್ ಇಲ್ವಾ? ನಗಕ್ಕೆ ಜಾಗ ಇಲ್ಲದೇ ಇದ್ರು ನಿಮಗೆ ಕೌನ್ಸಿಲಿಂಗ್ ಬೇಕಿಲ್ಲ. ಅಳಕ್ಕೆ ಜಾಗ ಇಲ್ಲದೆ ಇದ್ರೆ ನೀವು ಹುಚ್ಚ ಆಸ್ಪತ್ರೆಗೆ ಹೋಗ್ಬೇಕು ಇಲ್ವಾ? ಯಾವ ಮುಂದೆ ಕೂತ್ಕೊಂಡು ಹೇಳಬೇಕಲ್ಲ. ಸೇ ಒಂದು ನಮ್ಮ ಒಳಗಿನ ಸುಪ್ತವಾದ ಮನಸ್ಸಲ್ಲಿರೋ ಎಷ್ಟೋ ಭಾವಗಳನ್ನು ಜಡ್ಜ್ಮೆಂಟಲ್ ಆಗದ, ದುರುಪಯೋಗ ಪಡಿಸಿಕೊಳ್ಳದ ಮನುಷ್ಯನೊಟ್ಟಿಗೆ ಹೇಳುವುದು ಮನರಂಜನೆ. ಆ ಥರದ ಮನುಷ್ಯ ಸಿಗುತ್ತಾನ ಬಿಡ್ತಾನ ಅನ್ನೋದು ದೊಡ್ಡ ಸಮಸ್ಯೆ. ಹಾಗಾಗಿ ನಾವು ಕೌನ್ಸಿಲಿಂಗ್ ಸೆಷನ್ಸ್ಗೆ ಹೋಗ್ತೀವಿ ಅಂತ ಅಲ್ವಾ? ಹೌದು. ಯು ವಾಂಟ್ ಎ ಪರ್ಸನ್ ಹೂ ಇಸ್ ನಾಟ್ ಜಡ್ಜ್ಮೆಂಟಲ್ ಅಬೌಟ್ ಯುವರ್ ಲೈಫ್. ಎಸ್, ದಟ್ ಈಸ್ ವೇರ್ ಪೀಪಲ್ ಎಕ್ಸ್ಪ್ರೆಸ್. ಲೆಟ್ ಮೀ ಕ್ರಿಯೇಟ್ ಸಚ್ ಕ್ಯಾರೆಕ್ಟರ್ಸ್ ವೇರ್ ಪೀಪಲ್ ವುಡ್ ಲವ್ ಟು ಕಮ್ ಅಂಡ್ ಎಕ್ಸ್ಪ್ರೆಸ್ ದೋಸ್ ಥಿಂಗ್ಸ್ ಅಲ್ವಾ? ಅದು ಮನೋರಂಜನೆ. ಲೈಫಿಗೆ ಸಕ್ಸಸ್ ಫೇಲ್ಯೂರ್ ಅಂತ ಡಿಫೈನ್ ಮಾಡ್ಲಿಕ್ಕೆ ಆಗ್ತದ? ಇಲ್ಲ ಅಲ್ವಾ? ಯಾರನ್ನು ಹಾಳು ಮಾಡದೆ ಬದುಕಿದ್ರೆ ದಟ್ ಇಸ್ ಅ ಸಕ್ಸಸ್ಫುಲ್ ಲೈಫ್ ಅಲ್ವಾ? ನಾನು ಉದ್ಧಾರ ಆಗೋದಲ್ಲ, ಮಿಕ್ಕವ್ರನ್ನ ಹಾಳು ಮಾಡದೇ ಇರೋದು, ಅದಲ್ವಾ ಸಕ್ಸಸ್ಸು? ನಮ್ಮ ಹಿಂದೂ ಫಿಲಾಸಫಿನೇ ಅದು ಸರ್. ಏನು ಹೇಳಿ, ಸುಖ ಅಂದರೆ ಏನು ಹೇಳಿ? ಕಷ್ಟ ಇಲ್ಲದೇ ಇರೋದು. ಹೌದು ಅಲ್ವಾ? ಅನಾರೋಗ್ಯವಿಲ್ಲದ ಬದುಕಲ್ವಾ? ಆರೋಗ್ಯಕ್ಕೆ ಡೆಫಿನೇಷನ್ ಇಲ್ಲ, ಅನಾರೋಗ್ಯಕ್ಕಿದೆ ಡೆಫಿನೇಷನ್ನು. ಕಷ್ಟ ಇಲ್ಲದೇ ಇದ್ರೆ ಸುಖ ಅಲ್ವಾ? ನೋವಿಲ್ಲದೇ ಇದ್ರೆ ನಿರಾಳ ಅಲ್ವಾ? ಮತ್ತು ಅದೇ ಬರೀ ಬರೀ ಅಷ್ಟೇ ಅಲ್ವಾ ನಾನು ಹೇಳ್ತಿರೋದು? ಅಫ್ಕೋರ್ಸ್ ನಮ್ಮಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಇದೆ. ಇವರು ನಿದ್ದೆ ಮಾಡ್ತಾ ಇದ್ದಾಗ ಸರಿಯಾಗಿ ನಿದ್ದೆ ಮಾಡಲ್ಲ, ಹಾಗಾಗಿ ಎಚ್ಚರವಾಗಿದ್ದಾಗಲೂ ಸರಿಯಾಗಿ ಎಚ್ಚರವಾಗಲ್ಲ. ನಿದ್ದೆಯಲ್ಲಿದ್ದಾಗ ಚಂದ ನಿದ್ದೆ ಮಾಡಿದ್ರೆ ಎಚ್ಚರವಾಗಿದ್ದಾಗ ಸ್ಪಷ್ಟವಾಗಿ ಎಚ್ಚರವಾಗಿರ್ತಾರೆ. ಇವರು ಎರಡು ಮಿಕ್ಸ್ಡ್ ಫೀಲಿಂಗ್ನಲ್ಲೇ ಓಡ್ತಾ ಇರ್ತದೆ ಬದುಕಲ್ಲಿದೆ. ಸಾಹಿತ್ಯ ಕ್ಷೇತ್ರದಲ್ಲಿ ಶಿವರಾಮ್ ಕಾರಂತರು ಪ್ರಭಾವ ಬೀರಿ. ಹೌದು, ತೇಜಸ್ವಿ ಅವರು ಪ್ರಭಾವ ಬೀರಿ. ಹೌದು. ಹಾಗೆ ರಂಗಭೂಮಿಗೆ ಬಂದಾಗ ನಿಮಗೆ ರಂಗಭೂಮಿ, ಅಫ್ಕೋರ್ಸ್ ನನಗೆ ಡಿ ಟಿ ಚನ್ಕೇಶಮೂರ್ತಿ ನಾಟಕಕ್ಕೆ ತಂದರೂ ಕೂಡ ಭಾಳಷ್ಟು ಕಲಿತಿದ್ದು ಆರ್ ನಾಗೇಶ್ ಅವರ. ಆರ್ ನಾಗೇಶನ ನಾನು ಸೈಂಧವ ಅಂತಾನೆ ಕರಿತೀನಿ. ಅಂದರೆ ಆ ಮನುಷ್ಯನಿಗೆ ಎಲ್ಲವೂ ಗೊತ್ತಿತ್ತು. ಲೈಟ್ಸ್ ಬರ್ತಿತ್ತು, ಸ್ಟೇಜ್ ಕ್ರಾಫ್ಟ್ ಗೊತ್ತಿತ್ತು, ಆ್ಯಕ್ಟಿಂಗ್ ಗೊತ್ತಿತ್ತು, ರೈಟಿಂಗ್ ಗೊತ್ತಿತ್ತು, ಸ್ಕ್ರಿಪ್ಟ್ ಭಾಗ ಬಂದಿತ್ತು, ಎಲ್ಲವೂ ಗೊತ್ತಿದ್ದಂಥ ಮನುಷ್ಯ. ಆದರೆ ಅವರು ತಿಳ್ಕೊಂಡಷ್ಟು ವಿಷಯಕ್ಕೆ ದಕ್ಕಬೇಕಾದ ಗೌರವಗಳು ದಕ್ಕಲಿಲ್ಲ ಅನ್ನೋದ್ರ ಬಗ್ಗೆ ನನಗೆ ಭಾಳ ಬೇಸರ ಇದೆ. ಯಾಕಂದರೆ ಹಿ ವಾಸ್ ನಾಟ್ ಎ ಮ್ಯಾನಿಪ್ಯುಲೇಟರ್ ಬೇಸಿಕಲಿ. ಅಂದರೆ ಅವರಿಗೆ ಸ್ಕೀಮಿಂಗ್ ಅದೆಲ್ಲ ಗೊತ್ತಿರ್ತಿರ್ಲಿಲ್ಲ. ಅವ್ರಿಗೇನಂದರೆ ಇದ್ದದ್ದನ್ನು ಇದ್ದಾಗೆ ರಾಚಿ ಮುಂದಕ್ಕೆ ಹೋಗ್ತಿದ್ದಂಥ ಮನುಷ್ಯ. ಪ್ರಾಬಬಲಿ ಏನಾಗುತ್ತೆ, ನನಗೆ ಬಹಳ ಟ್ಯಾಲೆಂಟ್ ಇರೋ ಮನುಷ್ಯರಿಗೆ ಇದೊಂದು ದುರಂತ ಇರುತ್ತೆ. ಏನು ಹೇಳಿ, ಅವರು ಕೆಲಸ ಮಾಡ್ತಾರೆ, ಆ ಗ್ಲೋರಿಯನ್ನು ಅನುಭವಿಸೋಕ್ಕೆ ಪೇಷನ್ಸ್ ಇರಲ್ಲ, ಅವ್ರು ಇನ್ನೊಂದು ಕೆಲಸ ಮಾಡೋಕ್ಕೊಟ್ಟೋಗ್ತಾರೆ. ಹೌದು ಹೌದು, ನಾಗೇಶ್ ವಿಷಯದಲ್ಲ ಆದದ್ದು ಹಾಗೆ. ಅವರೇನಂದ್ರೆ ಕೆಲಸ ಮಾಡಿ ಮುಗಿದ ಮೇಲೆ ಮೆಡ್ಲು ಬರೋದವ್ರಿಗೂ ಕಾದು ಇಲ್ಲಿ ಕೂತು ತೊಗೊಂಡು ನೆಕ್ಸ್ಟ್ ಹೋಗಬೇಕಿತ್ತು. ಅವರು ಅವ್ರು ನೆಕ್ಸ್ಟ್ ಕೆಲಸಕ್ಕೆ ಹೋಗಿರ್ತಾರೆ, ಇನ್ಯಾರೋ ಮೆಡ್ಲು ತೊಗೊಂಡು ಹೋಗ್ಬಿಡ್ತಾರೆ. ನಾಗೇಶ್ ಅವ್ರಿಗೆ ಆದದ್ದೇ. ಅವರಿಂದ ಒಂದೊಂದು ಭಾಗ ಕಲಿತವರು ಏನೇನೋ ಹೆಸರುಗಳು ಹಾಕ್ಕೊಂಡ್ರು, ಅದರ ಅಷ್ಟು ಕಲಿತಂಥ ಮನುಷ್ಯ. ಹಾಗಾಗಿ ಹಾಗೆ ನೋಡಿದ್ರೆ ನಾಗೇಶ್ ಇಸ್ ದ, ನನಗೆ ಥಿಯೇಟ್ರ್ನಲ್ಲಿ ಯಾರನ್ನಾದರೂ ಕೇಳಿದ್ರೆ ಇದು ಒಂದೇ ಹೆಸರು ಸರ್ ನಾನು ಹೇಳಬೇಕಾದ್ರೆ, ಆರ್ ನಾಗೇಶ್ ಒಂದೇ ಸರ್. ಆರ್ ನಾಗೇಶ್ ಒಂದು ಕೊನೆಯ ದಿನಗಳನ್ನು ನೋಡಿದ್ದೀನಿ, ಭಾಳ ಕಷ್ಟದಲ್ಲಿದ್ದರು, ಹೆಲ್ತ್ ಪ್ರಾಬ್ಲಮ್ಸ್ ಇತ್ತು, ಕಳೆದು ಹೋದಂಥ ಮನುಷ್ಯ. ಪ್ರಾಬಬಲಿ ರಂಗಭೂಮಿ ಅವರನ್ನು ಕೊಡಬೇಕಾದ ಗೌರವ ಕೊಡಲಿಲ್ಲ, ದುಡಿಸ್ಕೋಬೇಕಾದಾಗ ಅಷ್ಟು ದುಡಿಸ್ಕೊಳ್ತು, ಮತ್ತು ಅವ್ರಿಗೆ ಸಲ್ಲಬೇಕಾದ ಯಾರು ಕೊಡಲಿಲ್ಲ. ಯಾರ್ಯಾರೋ ಸನ್ಮಾನಗಳು ಮಾಡಿಕೊಂಡ್ರು, ಅವ್ರನ್ನ ಯಾರೂ ಕರೆದು ಮಾಡಲಿಲ್ಲ. ಇದ್ರ ಬಗ್ಗೆ ನನಗೆ ಭಾಳ ಬೇಸರ ಇದೆ ಇದ್ರ ಬಗ್ಗೆ. ಹಾಗಾಗಿ ನಾನು ಹೇಳ್ತೀನಲ್ಲ, ಅವರು ಮತ್ಲಬಿ ಅಲ್ಲ ನಾಗೇಶ್. ಕಾಲವಾಗಿದ್ದಾರೆ ಈಗ. ಹಾಂ, ಈಗ ಕಾಲವಾಗಿದ್ದಾರೆ. ಈಗ ಕಾಲವಾಗಿದ್ದಾರೆ. ಆಯಿತು, ಎರಡನೇ ಪರ್ಸನೇ ಆಯಿತು ಅವ್ರು ತಿರುಗಿ ಹೋಗಿ ಅಂತ ಕಾಣ್ತದೆ ಅಷ್ಟೇ.